ಚೆನ್ನಾಗಿದ್ದೀನಮ್ಮ. ಅಂಜನಿ ಪುತ್ರದ ನಿರ್ಮಾಪಕ ನೀವು, ಹರ್ಷ ಮಾಸ್ಟರ್ ಡೈರೆಕ್ಷನ್ ಅಲ್ಲಿ ದೊಡ್ಡ ದೊಡ್ಡ ತಾರಾ ಬೆಳಗುವನ್ನ ಹಾಕೊಂಡು ಅಂಜನಿ ಪುತ್ರ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದೀರಾ, ಹಾಗೆ 2017 ರಿಲೀಸ್ ಕೂಡ ಮಾಡಿದ್ದೀರಾ, ಹಾಗೆ ಅಂಜನಿ ಪುತ್ರ ಸಿನಿಮಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಿಟ್ಟು ಕೂಡ ಆಗಿತ್ತು, ಮತ್ತೆ ಸಿನಿಮಾ ಈಗ ರೀ ರಿಲೀಸ್ ಆಗ್ತಿದೆ ಇದೇ ಮೇ 10ಕ್ಕೆ, ಯಾಕೆ ರೀ ರಿಲೀಸ್ ಆಗ್ತಿದೆ ಅಂತ ತಿಳ್ಕೊಳ್ಬೋದಾ? ಈ ಸಿನಿಮಾ ಮಾಡೋದಕ್ಕೆ ನಾನು ಅಂದಿನ ಸಮಯದಲ್ಲಿ ದೊಡ್ಡ ಮನೆ ಹುಡುಗ ಅಂತ ಒಂದು ಪಿಕ್ಚರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದರು. ಆ ಚಿತ್ರದ ವಿತರಣೆ ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಆಗಿದ್ದೆ, ನಾನು ಪರ್ಚೇಸ್ ಮಾಡಿದ್ದೆ. ಆ ಸಮಯ ಅವ್ರನ್ನ ಟೂರು ಸಕ್ಸಸ್ ಮೀಟೆಡ್ ಟೂರು ಹೋಗ್ತಾ ಇದ್ದಾಗ ಹಿಂಗೆ ಚರ್ಚೆಗೆ ಬಂದು ಒಂದು ಪಿಕ್ಚರ್ ಮಾಡೋಣ ಸರ್ ಅಂತ ಕೇಳಿದೆ ಪುನೀತ್ ಅವ್ರನ್ನ. ಆಯಿತು, ಒಳ್ಳೆ ಕತೆ ಇದ್ದರೆ ಮಾಡ್ಕೊಂಡ್ಬನ್ನಿ. ಅಂದಿನ ಸಮಯಕ್ಕೆ ತಕ್ಕಂತೆ ನಮಗಿದು ಪೂಜೈ ಅಂತ ತಮಿಳಲ್ಲಿ ಹಿಟ್ಟಾಗಿತ್ತು, ವಿಶಾಲ್ ಅವರು ಮಾಡಿದರು. ಅದನ್ನು ಅಪ್ರೋಚ್ ಮಾಡಿದ್ವಿ, ಕರೆಕ್ಟಾಗಿ ಆ ಕಥೆನೂ ಸಿಕ್ತು. ಪುನೀತ್ ಅವ್ರಿಗೆ ಸರ್ ಈ ಕತೆ ಇದೆ ಮಾಡಬಹುದಾ ಅಂತ ಕೇಳಿದೆ. ಏ ಖಂಡಿತ ಮಾಡೋಣ ಅಂಥೇಳಿ ಇಮಿಡಿಯೇಟ್ ಆದಂಥ ಒಂದು ಪ್ರಾಜೆಕ್ಟು ಇದು ಅಂಜನಿ ಪುತ್ರ. ಸರಿ, ಅವರು ಒಪ್ಕೊಂಡ ಮೇಲೆ ಹರ್ಷ ಮೊದಲನೇ ಪಿಕ್ಚರ್ ನಮ್ಮದೇ ಮಾಡಿದ್ದೆ, ಗೆಳೆಯ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಹರ್ಷ ಬಂದು ಡ್ಯಾನ್ಸ್ ಮಾಸ್ಟರ್ ಆಗಿ ನಮ್ಮದೇ ಮೊದಲನೇ ಸಿನಿಮಾ ರಂಗ ಎಸ್ ಎಲ್ ಸಿ, ಮತ್ತು ಆ್ಯಕ್ಟ್ ಮಾಡಿಸಿದೆ ಅವನ್ನ ರಂಗ ಎಸ್ ಎಲ್ ಸಿ, ಮತ್ತು ಕಾಶಿ ಫ್ರಮ್ ವಿಲೇಜಲ್ಲಿ ಆ್ಯಕ್ಟ್ ಮಾಡಿದ. ಈ ರೀತಿ ಒಂದು ಒಳ್ಳೆ ನಿರ್ದೇಶಕರ ಜೊತೆ ಬಾಂಧವ್ಯ ಇತ್ತು. ಅರ್ಚನ ಅಪ್ರೋಚ್ ಮಾಡಿದಾಗ ಆಯಿತು ಸರ್ ಮಾಡೋಣ ಅಂತ ಒಂದು ಫಾಸ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ರೆಡಿಯಾದಂಥ ಒಂದು ಸಿನಿಮಾ. ಈ ಸಿನಿಮಾ ರೆಡಿ ಆಯಿತು. ಈ ಸಿನಿಮಾದಲ್ಲಿ ಒಂದು ಘಟನೆ ನಡೀತು, ಆಗಬಾರ್ದಿತ್ತು, ಅದು ಈ ಸಿನಿಮಾದಲ್ಲಾಯಿತು. ಅಂದರೆ ನಮ್ಮ ಪುನೀತ್ ಅವರ ತಾಯಿಯವರು ಪರೋತ್ತಮ ರಾಜ್ಕುಮಾರ್ ಅವರು ಆ ಸಮಯದಲ್ಲೇ ತೀರ್ಕೊಂಡ್ರು. ಅದು ನಮ್ಮ ಎಲ್ಲರಿಗೂ ನೋವು ತಂದಂಥ ವಿಷಯ. ಆ ಟೈಮಲ್ಲಿ ಒಂದೆರಡು ಸ್ವಲ್ಪ ದಿವಸ ಇತ್ತು. ಪುನೀತ್ ಅವರು ಇಲ್ಲ, ಅದು ಇಮ್ಮಿಡಿಯೇಟಾಗಿ ಕಾರ್ಯ ಮುಗಿಸಿ ಇಲ್ಲ ಸಿನಿಮಾ ಮಾಡಿಬಿಡೋಣ, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೊಡ್ಡ ಮನಸ್ಸಿನಿಂದ 15 ದಿವಸನೇ 20 ದಿವಸನೇ ಹೆಚ್ಚು ಕಡಿಮೆ ಇಲ್ಲ, ಅಥವಾ 1 ತಿಂಗಳನ್ನು ಅಷ್ಟೇ ಮ್ಯಾಕ್ಸಿಮಮ್, ನಾವೆಲ್ಲ 3-4 ತಿಂಗಳು ಅಂತ ಒಂದು, ಯಾಕಂದರೆ ಗೊತ್ತಲ್ಲ ತೀರ್ಕೊಂಡಾಗತ್ತೆ ಕೂದಲು ತೆಗೆಯೋದು, ಇವೆಲ್ಲ ಒಂದೇ ಒಂದು ಸಂಪ್ರದಾಯ ಇರುತ್ತೆ. ಆ ಸಂಪ್ರದಾಯನ ಇಟ್ಟು ಇಲ್ಲ ಮೊದಲು ಸಿನಿಮಾ ಮಾಡಿ ನಿರ್ಮಾಪಕರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಆ ಒಂದು ದೊಡ್ಡ ಗುಣಕ್ಕೆ ನಾನು ಚಿರಋಣಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಆ ಗುಣ ಎಲ್ಲರೂ ಹತ್ರನೂ ಇರೋದಿಲ್ಲ, ಕೆಲವು ನಾಯಕರ ನಟರು ಮಾತ್ರ ಇರುತ್ತೆ. ಅದು ನಿರ್ಮಾಪಕ ಚೆನ್ನಾಗಿರಬೇಕು ಅನ್ನೋದು ಒಂದು ಇರ್ತೈತೆ, ನಮ್ಮ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಅವ್ರಿಗೆ ಸಿನಿಮಾ ಕೊಡಬೇಕನ್ನೋ ಒಂದು ಆಸೆನೂ ಇರುತ್ತೆ, ಎರಡೂ ಇರುತ್ತೆ. ಅಂಥ ಒಂದು ದೊಡ್ಡ ವ್ಯಕ್ತಿ ಅವ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಹತ್ರ ಏನೂ ಉಳಿದಿಲ್ಲ, ಯಾಕಂದರೆ ಇವತ್ತು ನಮ್ಮ ಪಬ್ಲಿಕ್ಕು ಅವ್ರನ್ನ ಒಂದು ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನಾವೆಷ್ಟು ಹೇಳಿದ್ರು ಕಡಿಮೆನೆ ಈ ಒಂದು ಇದ್ರ ರೀತಿಯಲ್ಲಿ ಪಿಕ್ಚರ್ ಮಾಡಿದ್ವಿ. ಇದಾದ ಮೇಲೆ 17th 17th 22nd ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ, ಅಲ್ಲಿಂದ ಮತ್ತೆ ನಾವು ಈ ಪಿಕ್ಚರ್ನ ಎಲ್ಲೂ ಬಿಡುಗಡೆ ಮಾಡೋಕ್ಕೆ ಹೋಗಲಿಲ್ಲ, ಕರೋನಾ ಬಂತು. ಈ ಥರ ಒಂದು ಇದರಲ್ಲಿ ನಾವು ಎಲ್ಲೂ ಮಾಡೋಕ್ಕಿಲ್ಲ. ಈಗ ಇತ್ತೀಚೆಗೆ ನಮ್ಮಲ್ಲಿ ಕೆಲವು ಅಭಿಮಾನಿಗಳು ಫೋನ್ ಮಾಡೋರು, ಅಣ್ಣ ನಿಮ್ಮದು ಪಿಕ್ಚರ್ನ ರಿಲೀಸ್ ಮಾಡಿ. ಆವಾಗ ಒಂದು ಚೂರು ನಮ್ಮದು 2 ದಿವಸ ನಮ್ಮದು ಶೂಟ್ ಚಿತ್ರ ಇದು ಬಿಡುಗಡೆ ಆದ ಸಂದರ್ಭ 2 ದಿವಸ ನಿಂತಿತ್ತು, ವಕೀಲರ ಮೇಲೇನೋ ಸ್ವಲ್ಪ ನೋವಾಗಿದೆ ಅಂತ ಕೋರ್ಟಲ್ಲಿ ಸ್ಟೇ ಬಂದು 2 ದಿವಸ ಪಿಕ್ಚರ್ ನಿಂತಿತ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.